Hi friends, welcome back to my channel. Papu ivaga nitya maadta. Nan ivaga kitchen ge bande. Ivaga bendekai palya maadva anta bendekai cut maadta idini. ನಾನು ಡೈಲಿ ಇದೇ ಬ್ಲಾಗ್ ಹಾಕ್ತಾ ಇದ್ದೀನಿ ಅಲ್ವಾ, ನಿಮಗೆ ಕೂಡ ಬೋರ್ ಆಗ್ಬೋದು. ಇನ್ಶಾಅಲ್ಲಾ ನೆಕ್ಸ್ಟ್ ಟೈಮ್ ನಾನು ಅಂದರೆ ರಂಜಾನ್ ಮುಗಿದ ನಂತರ ನನ್ನ ಡೈಲಿ ಬ್ಲಾಗ್ ಸ್ವಲ್ಪ ಚೇಂಜಸ್ ಬರ್ಬೋದು. ಅಂದರೆ ಇವಾಗ ರಂಜಾನ್ ಟೈಮಲ್ಲಿ ಇಫ್ತಾರಿಗೆ ರೆಡಿ ಮಾಡೋದೇ ಇರೋದು. ಒಂದು ನಾರ್ಮಲಾಗಿ ನಾನು ಬೊಂಡ ಜ್ಯೂಸ್ ಆ ಥರನೇ ಮಾಡೋದು ಡೈಲಿ, ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಇನ್ಶಾಅಲ್ಲಾ ಎಲ್ಲಾದರೂ ಟ್ರಾವೆಲ್ ಮಾಡಿದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಡೈಲಿ ವ್ಲಾಗ್ಸ್ ಹಾಕಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಇನ್ಶಾಅಲ್ಲಾ ಡೈಲಿ ವ್ಲಾಗ್ಸ್ ಹಾಕ್ತೀನಿ. ಒಂದು 3 ದಿನ 2 ದಿನಕ್ಕೊಮ್ಮೆ ಆದರೂ ಹಾಕ್ತೀನಿ. ಅಂದರೆ ತುಂಬ ಡೀಪ್ ತಗೊಂಡೆ ನಾನು, 10 ಡೇಸ್ ಆ ಥರ ವ್ಲಾಗ್ಸ್ ಹಾಕ್ತಾಯಿದ್ದೆ. ಇವಾಗ ಇನ್ನೂ ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ಸ್ ಹಾಕಲಿಕ್ಕೆ. ಮುಂಚೆ ಹೇಗೆ ನನಗೆ ಸಪೋರ್ಟ್ ಮಾಡ್ತಿದ್ರಿ ಹಾಗೆಯೇ ನನಗೆ ಸಪೋರ್ಟ್ ಮಾಡಿ ಇನ್ನು ಮುಂದೆ ಕೂಡ. ನಾನು ಇಫ್ತಾರಿಗೆ ಜಾಸ್ತಿಯಾಗಿ ಕಟ್ಲೇಟೆ ಮಾಡೋದು. ಅಂದರೆ ಬೇರೆ ಏನಾದರೂ ಸಮೋಸ ಆ ಥರ ಮಾಡಿದರೆ ನಮ್ಮನೇಲಿ ತಿನ್ನಲ್ಲ, ಅಂದರೆ ಹಸ್ಬೆಂಡ್ ತಿನ್ನಲ್ಲ. ಕಟ್ಲೇಟ್ ಆದರೂ ಅವ್ರು ತಿಂತಾರೆ, ಹಾಗಾಗಿ ಜಾಸ್ತಿಯಾಗಿ ಕಟ್ಲೇಟೆ ಮಾಡೋದು. 2 ದಿನಕ್ಕೊಮ್ಮೆ ಕಟ್ಲೇಟ್ ಮಾಡಿರ್ತೀನಿ, ಅಂದರೆ ಇವತ್ತು ಮಾಡಿದರೆ ನಾಳೆಗೂ ಕೂಡ ಇಡ್ತೀನಿ. ಹಾಗಾಗಿ ಇವಾಗ ಮಾಡ್ತಾ ಇದ್ದೀನಿ. 2 ದಿನಕ್ಕೊಮ್ಮೆ ಕಟ್ಲೇಟ್ ಮಾಡ್ತೀನಿ. ಕಟ್ಲೇಟ್ ಆದರೂ ಒಂದು ಸ್ವಲ್ಪ ತಿನ್ನಲಿಕ್ಕಾಗುತ್ತೆ. ಬೇರೆ ಅಂದರೆ ಸಮೋಸ ಬೇರೆ ಏನಾದರೂ ಸ್ನ್ಯಾಕ್ ಮಾಡಿದರೆ ಅದು ಹಾಗೆ ಇರುತ್ತೆ, ವೇಸ್ಟ್ ಮಾಡಲಿಕ್ಕೆ ಬಾರದು ಅಂತ ನಾನು ಕಟ್ಲೇಟ್ ಮಾತ್ರ ಮಾಡ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ಇವತ್ತಿನ ಇಫ್ತಾರಿಗೆ ಇಷ್ಟೇ ಕಟ್ಲೇಟ್, ಆಮೇಲೆ ಪಲ್ಯ, ವಾಟರ್ ಮಿಲನ್ ಆ್ಯಂಡ್ ಇವತ್ತು ಬೊಂಡ ಜ್ಯೂಸ್ ಮಾತ್ರ ಮಾಡಿತ್ತು. ನಾಷ್ಟ ಏನೂ ಮಾಡಲಿಲ್ಲ ನಾನು. ಇವತ್ತು ಅಮ್ಮನ ಮನೆಗೆ ಇಫ್ತಾರ್ ನಂತರ ಅಮ್ಮನ ಮನೆಗೆ ಹೋಗ್ತೀವಿ. ನನ್ನ ಅಮ್ಮನ ಮನೆಗೆ ಹೊರಟೆ. ನಾವು ಹೋಗ್ತಾ ಇದ್ದೀವಿ. ನಾನು 2-ವೀಲರಲ್ಲಿ, ನಾನು ಮತ್ತು ನನ್ನ ತಂಗಿ ಹೋಗ್ತಾ ಇದ್ದೀವಿ. ಹಸ್ಬೆಂಡ್ ಮತ್ತು ಪಾಪು ಬೈಕಲ್ಲಿ ಬರ್ತಾ ಇದ್ದಾರೆ. ಅಂದರೆ ನನಗೆ ನಾಳೆ ಡೇ ಬರಬೇಕಲ್ವಾ, ಹಸ್ಬೆಂಡ್ ಹೋದರೆ ಡ್ಯೂಟಿಗೆ ಹೋದರೆ ನನಗೆ ಮತ್ತೆ ಆಟೋದಲ್ಲಿ ಏನಾದರೂ ಬರಬೇಕು. ಹಾಗಾಗಿ ನಾನು 2-ವೀಲರ್ ತೊಗೊಂಡು ಹೋಗ್ತಾ ಇದ್ದೀನಿ. ತಂಗಿ ಬಂದಿದ್ಲು, ತಂಗಿ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಅಮ್ಮನ ಮನೆಗೆ ಬಂದಿದ್ದೀನಿ. ಅಮ್ಮನ ಮನೆಯಲ್ಲಿ ಇವಾಗ ಕಡುಬು ಆಮೇಲೆ ಚಿಕನ್ ಕರಿ ಮಾಡಿದ್ದಾರೆ. ಇವಾಗ ನಾಷ್ಟ ಮಾಡ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಸಣ್ಣ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈಡಲ್ಲಿರುವ ಬೆಲ್ ಬಟನ್ ಆಲ್ ಅಂತ ಪ್ರೆಸ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.